ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಸ್ಕಾರ ಗೆಳೆಯರ್, ನಾನು ಕನ್ನಡ ಪ್ರೇಮಿ, ಕರ್ನಾಟಕದ ಸೇವಕ, ಸಾಂಪ್ರದಾಯಿಕ ವೈದ್ಯ. ನಮ್ಮ ಭಾರತ ದೇಶದಲ್ಲಿ ಮುಸ್ಲಿಮ್ಸರು ಆಚರಿಸುವಂತಹ ಬಕ್ರೀದ್ ಹಬ್ಬದ ಮೇಲೆ ಒಂದು ಕಿರುನೋಟ. ಭಾರತ ದೇಶದ 130 ಕೋಟಿ ಜನರ ಪೈಕಿ ಸುಮಾರು 20 ಕೋಟಿ ಮುಸ್ಲಿಮರು ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದರಲ್ಲಿ ಕುರಿ ಮತ್ತು ಮೇಕೆಯನ್ನು 10% ಜನರು ಬಲಿದಾನವಾಗಿ ದೇವರ ಹೆಸರಿನಲ್ಲಿ ಅರ್ಪಿಸುತ್ತಾರೆ. ಒಂದು ಕುರಿಯ 10,000 ರೂಪಾಯಿಯಿಂದ 50,000 ರೂಪಾಯಿ ಬೆಲೆ ಬಾಳುವಂಥದ್ದಾಗಿರುತ್ತದೆ. ಇದರಲ್ಲಿ ನಾವು ಸರಾಸರಿ 20,000 ರೂಪಾಯಿ ಅಂತ ತಗೊಳ್ಳೋಣ. ಆಗ ಈ 10% ಜನರ ಪೈಕಿ ಅಂದರೆ 2 ಕೋಟಿ × 20,000 ರೂಪಾಯಿ ಅಂತ ಲೆಕ್ಕ ಹಾಕಿದಾಗ ಸುಮಾರು 4,00,000 ಕೋಟಿ ದುಡ್ಡು ನಮ್ಮ ದೇಶದಲ್ಲಿ ಹರಿದಾಡುತ್ತದೆ, ಜನರ ಕೈ ಸೇರುತ್ತದೆ. ಅದು ಬರೀ ರೈತರ ಕೈಗೆ, ಹಳ್ಳಿಯ ಕಡೆಗೆ. ಒಬ್ಬ ರೈತ 10 ಕುರಿ ಅಂತ ಸಾಕಿದ್ರೆ ವರ್ಷಕ್ಕೆ ಅವನ ಕೈಯಲ್ಲಿ 2,00,000 ರೂಪಾಯಿ ಸೇರುತ್ತದೆ. ಇಲ್ಲಿ ಯಾವುದೇ ಚೈನಾ ಪ್ರಾಡಕ್ಟ್ ಆಗಲಿ, MNC ನ್ಯಾಷನಲ್ ಕಂಪನಿಗಳ ಪ್ರಾಡಕ್ಟ್ ಆಗಲಿ ಇರುವುದಿಲ್ಲ. 100% ಸ್ವದೇಶಿ ಉತ್ಪನ್ನಗಳು, ಅದರಲ್ಲೂ ರೈತರ ಉತ್ಪನ್ನಗಳು. ಈ ಒಂದು ಹಬ್ಬದಿಂದ ಅಂದರೆ 2 ಕೋಟಿ ಜನರ ಬಲಿದಾನವನ್ನು 10ರಿಂದ ಭಾಗಾಕಾರ ಮಾಡಿದ್ರೆ ಸುಮಾರು 20,00,000 ಕುಟುಂಬಗಳಿಗೆ ನೇರವಾಗಿ ಕೆಲಸ ಕೊಟ್ಟಂತಾಗುತ್ತದೆ. ರೈತರಲ್ಲಿ ಎಲ್ಲ ಜಾತಿ ವರ್ಗದ ರೈತರು ಇದ್ದಾರೆ. ಇಲ್ಲಿ ನಾವು ಜಾತಿ ಭೇದ ಭಾವ ಅನ್ನದೇ ಬರೀ ರೈತರ ಬಗ್ಗೆ ಮಾತ್ರ ಯೋಚಿಸೋಣ. ಒಂದು ಕುರಿ ಬಲಿದಾನ ಮಾಡಿದಾಗ ಅದನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಭಾಗ ಬಡವರಿಗೆ, ಒಂದು ಭಾಗ ನೆಂಟರಿಗೆ, ಭಾಗ ಸ್ವಂತಕ್ಕೆ ಅಂತ ಇಟ್ಕೊಳ್ತಾರೆ. ಅಟ್ಲೀಸ್ಟ್ ಒಂದು ಕುರಿಯಿಂದ ಸುಮಾರು 20 ಜನರ ಹೊಟ್ಟೆ ತುಂಬುತ್ತದೆ. 2 ಕೋಟಿ × 20 ಜನರನ್ನ ಗುಣಾಕಾರ ಮಾಡಿದಾಗ ಸುಮಾರು 40 ಕೋಟಿ ಜನರ ಹೊಟ್ಟೆ ತುಂಬುತ್ತದೆ. ಇದನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಿದಾಗ ಈ ಒಂದು ಹಬ್ಬದಿಂದ ನಮ್ಮ ದೇಶದಲ್ಲಿ ಸುಮಾರು 4,00,000 ಕೋಟಿ ವ್ಯಾಪಾರ ವಹಿವಾಟು ನಡೆದರೆ ಸುಮಾರು 40 ಕೋಟಿ ಜನರ ಹೊಟ್ಟೆ ತುಂಬುತ್ತದೆ ಮತ್ತು 20,00,000 ಜನರಿಗೆ ನೇರವಾಗಿ ಕೆಲಸ ದೊರೆಯುತ್ತದೆ. ಇದು ಬರೀ 10 ಜನರ ಲೆಕ್ಕ. ಈ ಲೆಕ್ಕ ಡಬಲ್ ಮತ್ತು 3 ಪಟ್ಟು ಆಗಬಹುದು. ಪ್ರಾಣಿ ಸಾಕಾಣೆ ಹಳ್ಳಿಗಾಡಿನ ಬಹಳ ದೊಡ್ಡ ಉದ್ಯಮ. ಈ ಉದ್ಯಮದಿಂದ ನಮ್ಮ ದೇಶದ GDP ಮತ್ತು ಉದ್ಯೋಗ ಹೆಚ್ಚುತ್ತದೆ. ನಾನು ನಮ್ಮ ದೇಶದ ಸರ್ಕಾರಕ್ಕೆ ಕೈಜೋಡಿಸಿ ವಿನಂತಿಸುವುದೇನೆಂದರೆ, ಒಂದು ವೇಳೆ ನೀವು ರೈತರ ಕಡೆ ಗಮನ ಹರಿಸಿದರೆ ನಮ್ಮ ದೇಶದ GDP ಮತ್ತು ಉದ್ಯೋಗಗಳನ್ನು ಹೆಚ್ಚಿಸಬಹುದು, ನಿರುದ್ಯೋಗವನ್ನು ದೂರಪಡಿಸಬಹುದು. ಇದು ಈ ಎಲ್ಲ ಲೆಕ್ಕಾಚಾರ ಬರೀ ಕುರಿ ಮತ್ತು ಮೇಕೆಯ ಬಗ್ಗೆ. ಇದನ್ನು ಬಿಟ್ಟರೆ ಎಮ್ಮೆ, ಕೋಣ, ಒಂಟೆ ಮತ್ತು ಈ ಎಲ್ಲ ಪ್ರಾಣಿಗಳ ಚರ್ಮದ ಲೆಕ್ಕಾಚಾರ ಇಲ್ಲಿ ಇಲ್ಲ. ನಮ್ಮ ದೇಶದ ರೈತರಲ್ಲಿ, ರೈತಪಿತನಲ್ಲಿ ಪಾದ ಸ್ಪರ್ಶ ಮಾಡಿ ಕೈಜೋಡಿಸಿ ವಿನಂತಿಸುವುದೇನೆಂದರೆ, ದಯವಿಟ್ಟು ಯಾರೂ ಆತ್ಮಹತ್ಯೆ ಮಾಡ್ಕೋಬೇಡಿ. ನಿಮ್ಮ ಎಲ್ಲ ವ್ಯವಸಾಯಗಳ ಜೊತೆ, ನಿಮ್ಮ ಎಲ್ಲ ತೋಟಗಾರಿಕೆಗಳ ಜೊತೆ 10 ಕುರಿ ಅಂತ ಸಾಕಿ ವರ್ಷಕ್ಕೆ 2,00,000 ರೂಪಾಯಿ
ನಿಮ್ಮ ಕೈ ಸೇರುತ್ತದೆ. ಸುಖದಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ ಬದುಕಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತು.